ಅಕ್ಕ ನಾವು ವೆಲ್ಕಮ್ ಬ್ಯಾಕ್ ಟು ಕಿಸ್ಮಸ್ ಲಾಗ್ ನಮ್ಮ ಮನೆ ವರಲಕ್ಷ್ಮಿ ಹಬ್ಬ ಹೇಗೆ ನಡೀತು ಅಂತ ಈ ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ಎದ್ದು ನಾ ಅಮ್ಮ ಬಂದು ಎರಡು ಗಂಟೆ ಅಷ್ಟಲ್ಲೆಲ್ಲ ಎದ್ಬಿಟ್ಟಿದ್ವಿ ನಾನು ಅಮ್ಮ ಸೊ ಆಮೇಲೆ ಅಕ್ಕ ಕೂಡ ಇದ್ದರು ಹೋಗಿ ರಂಗೋಲಿ ಹಾಕಿ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಲ್ಲ ಸೊ ಅದಕ್ಕೆ ಹಣ್ಣು ಹೂವು ಮತ್ತು ತಟ್ಟೆ ಸಾಮಾನುಗಳು ಪ್ರತಿಯೊಂದನ್ನು ಇಡ್ತಾ ಇದ್ವಿ ಅಮ್ಮ ಯೂಶ್ವಲಿ ನಾಲ್ಕೂವರೆ ಅಷ್ಟು ಅಷ್ಟೊತ್ತಿಗೆ ಪೂಜೆನ ಮುಗಿಸ್ತಾರೆ ಅದನ್ನು ಬ್ರಾಹ್ಮೀಣ ಮುಹೂರ್ತ ಅಂತ ಏನೋ ಕರೀತಾರೆ ಅಂತ ಒಳ್ಳೆಯ ಸಮಯ ಅಂತ ಪೂಜೆನ ಮುಗಿಸ್ತಾರೆ ಸೊ ಅದೇ ರೀತಿ ಪ್ರತಿ ವರ್ಷವೂ ನಡೆಯೋದು ಈ ವರ್ಷ ಕೂಡ ಅದೇ ರೀತಿಯೇ ನಮ್ಮ ಮನೆಗೆ ಹಬ್ಬ ಆಚರಣೆ ಶುರುವಾಯಿತು ಸೊ ಮೊದಲಿಗೆ ಅಮ್ಮ ಬಂದು ಬೆಳಗ್ಗೆನೆ ಧೂನ್ ಪೂಜೆಯನ್ನು ಶುರು ಮಾಡ್ತಾಯಿದ್ರು ಆ್ಯಂಡ್ ನಾನು ಅಕ್ಕ ಕೂಡ ಎಲ್ಲ ಕೆಲಸಗಳನ್ನ ನಾವು ಮುಗಿಸಿದ್ವಿ ಏನೇ ಇದ್ದರೂ ಮೊದಲಿಗೆ ಪೂಜೆ ಆಮೇಲೆ ಇನ್ನು ಮಿಕ್ಕಿತ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಳ್ಳೋದು ಹಬ್ಬ ಅಂದ್ರೆ ಹಾಗೆ ಅಲ್ವಾ ತುಂಬ ಅಂದರೆ ತುಂಬಾ ಕೆಲಸಗಳಿರುತ್ತೆ ನಾನು ಹೇಳ್ದಾಗೆ ವರಲಕ್ಷ್ಮಿ ಹಬ್ಬ ಅಲ್ಲಂತೂ ಇನ್ನೂ ಕೆಲಸಗಳು ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಯಾ ಆಗದೇ ರೀತಿ ಅಮ್ಮ ಪೂಜೆಯನ್ನು ಮುಗಿಸಿದ್ರು ಆ್ಯಂಡ್ ನಮ್ಮ ಮನೆಗೆ ನಾಲ್ಕೂವರೆ ಪೂಜೆ ಮುಗ್ದಿತ್ತು ನಾನು ಅದು ಮೊನ್ನೆ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಮ್ಮ ಬಂದು ಮೊದಲಿಗೆ ಒಬ್ಬಟ್ಟಿಗೆ ಬೇಳೆನ ಬೇಯಿಸ್ಕೋತಾಯಿದ್ರು ಅದಾದಮೇಲೆ ಮತ್ತೆ ಹೂಣ್ಣನೆಲ್ಲ ತೆಕ್ಕೋತಾಯಿದ್ರು ಚಿತ್ರಾನ್ನ ನಾನು ಅಕ್ಕ ಹಚ್ಕೊಡ್ತಾಯಿದ್ವಿ ಕಾಯಲು ಪ್ರತಿಯೊಂದಕ್ಕೂ ಮಾಡ್ತಾಯಿದ್ವಿ ಆ್ಯಂಡ್ ನೀವೇ ನೋಡ್ಬೋದು ಇಲ್ಲಿ ಹಬ್ಬ ಅಂತ ಬಂದಾಗ ಅಡುಗೆ ಮಾಡೋದಾಗ್ಬೋದು ಪ್ರತಿಯೊಂದು ಅದೇ ಕೆಲ್ಸಗಳು ಜಾಸ್ತಿ ಹಿಡಿಯೋದು ಸೊ ನಮ್ಮ ಮನೆಗೆ ತುಂಬ ವೆರೈಟೀಸೇ ಮಾಡ್ತಾರೆ ಅಮ್ಮ ಪ್ರತಿ ಸಲ ಮಾಡಿದ್ರು ಆ್ಯಂಡ್ ಇಲ್ಲಿ ನೋಡಿ ಪಕೋಡಾಗೆ ಆಮೇಲೆ ಕಲಿಸ್ಕೋತಾಯಿದ್ರು ಒಬ್ಬತ್ತು ಸಾರಿಗೆ ರೆಡಿ ಮಾಡ್ತಾಯಿದ್ರು ಒಬ್ಬತ್ತು ಸಾರು ಯಾರಿಗೆಲ್ಲ ಇಷ್ಟ ನನಗಂತೂ ಒಬ್ಬತ್ತು ಸಾರು ಅಂದರೆ ತುಂಬಾ ಇಷ್ಟ ಸೊ ನಿಮಗೂ ಕೂಡ ಒಬ್ಬತ್ತು ಸಾರು ಅಂದರೆ ಇಷ್ಟ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನ ಇಷ್ಟಪಡ್ತೀರಾ ಅಂತ ಫೈನಲಿ ನಮ್ಮನೆಗೆ ಇಷ್ಟೆಲ್ಲ ಅಡುಗೆಗಳು ರೆಡಿಯಾಗಿತ್ತು ಅದಾದಮೇಲೆ ಊಟನ ಮುಗಿಸಿ ನಾನು ಅಮ್ಮ ಅಕ್ಕಮ್ಮುವವರು ಕೂಡ ರೆಡಿಯಾದ್ವಿ ಸೊ ರೆಡಿಯಾಗಿ ಒಂದು ಎರಡು ಫೋಟೋಗಳನ್ನ ತಗೊಂಡು ಅದಾದಮೇಲೆ ಇದೇ ರೀತಿ ಹಬ್ಬ ಆಚರಣೆಯನ್ನು ನಾವು ಮಾಡಿದ್ದು ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್